Yes, oh, oh, oh. Come on, come on, shawty, let's go. Girl, I see you over there in the corner of the dance floor, and I know ya acting shy, looking at the corner of your eyes. So I pick my heart up off the floor, move my feet closer to yours, catch my breath and I say, I'm the one you're looking for, boy. So come on, dance a little dance. Take my hand, darling, take a chance. You be my queen, I'll be your king. Show you everything that you've been missing, shorty. So come on, come on, dance a little dance. Got me in a trance in just one glance. Oh, don't wait no more, I'm me, I'm more. I'm the one you're looking for, shorty. Girl, I see you over there hesitating, deliberating, you keep me waiting on a sign, looking at the corner. ಈಗ ಜಸ್ಟನೇ ನೂಬ್ರಾವೆಲ್ಲಿ ಎಂಟ್ರ್ ಆಗಿದ್ದೀವಿ. ಫುಲ್ಲಿ ಎಲ್ಲ ಮೌಂಟೇನ್ಸ್ ಎಲ್ಲ ಫಾಗಿಂದ ಕವರ್ ಆಗಿದೆ. ಏನು ಫೀಲ್ ಗುರು, ಆ ಫಾಗಿಗೆ, ಆ ಚಳಿಗೆ, ಆ ಮೌಂಟೇನ್ಸು ಮಸ್ತ್ ಅನಿಸ್ತಾ ಇದೆ. ಬಾಯ್ ಕೈಸಾಗ್ರೆ ಅಚ್ಚೆ ಫೀಲ್ ಅವರ ಸೂಟಿಂಗ್. ಸೊ ಮ್ಯೂಸಿಕ್ ಕೇಳಿದ್ರೆ ಸೂಟಿಂಗ್ ಮ್ಯೂಸಿಕ್ ಹೆಂಗೆ ಕೇಳಿದ್ರೆ ಹೆಂಗೆ ಎಷ್ಟು ನಮ್ಮ ಮನಸ್ಸು ಎಷ್ಟು ಖುಷಿಯಾಗಿರುತ್ತೆ. ಅದೇ ಥರ ಈ ವ್ಯೂಸ್ ಎಲ್ಲ ನೋಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ಅದೇ ಥರ ಖುಷಿ ಆಗ್ತಾ ಇದೆ. ವಾಹ್, ಇನ್ನೇನು ನೂಬ್ರಾ ವ್ಯಾಲಿ ಎಂಟ್ರ್ ಆಗಿದ್ದೀವಿ. ನೂಬ್ರಾ ವ್ಯಾಲಿ ಬಂದು ಡೆಸರ್ಟ್ ಏರಿಯಾ, ಕೋಲ್ಡ್ ಡೆಸರ್ಟು. ಅಲ್ಲಿ ಕ್ಯಾಮಲ್ ಸಫಾರಿ ಇರುತ್ತೆ, ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ಆಮೇಲೆ ನೋಡ್ತಾ ಇರ್ಬೋದು ಒಂದು ಸ್ಟ್ಯಾಚು ಇದೆ, ಬುದ್ಧ ಸ್ಟ್ಯಾಚು. ಇನ್ನು ಬಂದು ಮೊನಸ್ಟರೀಸ್ ಅಂತಾರೆ. ಸೊ ಈ ಮೊನಸ್ಟರೀಸ್ ನೋಡೋದಕ್ಕೆ ಎಂಟ್ರಿ ಆಗ್ತಾ ಇದ್ವಿ. ಅರೇ, ಒಂದ್ಸಲ ಆದರೂ ನಿಮ್ಮ ಲೈಫಲ್ಲಿ ಕಂಪಲ್ಸರಿ ಈ ಜಮ್ಮು ಅಂಡ್ ಕಾಶ್ಮೀರ ನೋಡಿ, ಇಲ್ಲಾಂದ್ರೆ ನಿಮ್ಮ ಲೈಫ್ ಸಾರ್ಥಕನೇ ಆಗಲ್ಲ. ಯಾಕಂದರೆ ಇನ್ನೊಂದು ಎಲ್ಲವನ್ನ ಇಲ್ಲಿ ಫೋನಲ್ಲಿ ಕ್ಯಾಪ್ಚರ್ ಮಾಡೋಕೆ ಖಂಡಿತ ಆಗಲ್ಲ. ಯಾಕಂದರೆ ಕಾಶ್ಮೀರದೇ ಆಗಿದೆ, ಬರಿಗಣ್ಣಿನಿಂದ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಆ ಫೀಲೇ ಬೇರೆ ಇರುತ್ತೆ. ನಿಜವಾಗ್ಲು ನನಗಂತೂ ಕಾಶ್ಮೀರ ಹಾಟ್ ಫೇವ್ರೇಟ್ ಆಗಿಬಿಟ್ಟಿದೆ. ಅಷ್ಟು ಸಖತ್ತಾಗಿರೋ ರೋಡು, ಆ ಮೌಂಟೇನ್ಸು, ಆ ವ್ಯಾಲೀಸು, ಎಷ್ಟೊಂದು ಪಾಸಸ್ಗಳು ಬರುತ್ತೆ ಎಲ್ಲೋಡಿ ಮನುಷ್ಯರಿ. ನೀವೇನಾದರೂ ಅಂದ್ಕೊಂಡ್ರೆ ಅಂದ್ಕೊಂಡು ಈ ಥರ ತಿಳಿಸಿದ್ರೆ ಆಗುತ್ತಂತೆ. ಏನು ನೋಡ್ತೀರಾ, ಇದು ಕಂಪ್ಲೀಟ್ಲಿ ಗ್ರೇ ಮತ್ತು ಬ್ಲ್ಯಾಕ್ ಮಿಕ್ಸ್ ಆಗಿರೋ ಸ್ಯಾಂಡು. ಎಷ್ಟು ಫಾಸ್ಟ್ ಇದೆ ನೋಡಿ, ಒಂದೇ ಪ್ಲೇಸ್ ಎಷ್ಟು ಮಿರಾಕಲ್ಲು. ಯಾಕಂದ್ರೆ ಬಟ್ಟೆಗಳಲ್ಲೆಲ್ಲ ಫುಲ್ಲು ಸ್ನೋ ಇರುತ್ತೆ, ಅದಾದಮೇಲೆ ಫುಲ್ ವಾಟರ್ ಇರುತ್ತೆ ಕರಡೆಲ್ಲ ಫುಲ್ಲು. ಮತ್ತೆ ಇನ್ನೊಂದು ಪ್ಲೇಸಿಗೆ ಬಂದ್ರೆ ಈ ಥರ ಡಿಫ್ರೆಂಟ್ ಆಗೋ ಸ್ಯಾಂಡು, ಎಷ್ಟೊಂದು ಮಿರಾಕಲ್ಸ್ ನೋಡು. ಅದಕ್ಕೆ ಹೇಳೋದು ಜಮ್ಮು ಅಂಡ್ ಕಾಶ್ಮೀರ ವಂಡರ್ ಅಂತ. ವಾಹ್, ನಿಜ ನನಗೆ ಹೆಂಗ ಅನಿಸಿದೆ ಅಂದ್ರೆ ನಾನು ಯಾವುದೋ ಡ್ರೀಮಲ್ಲಿ ಇದ್ದೀನಿ, ಇನ್ನು ಯಾವುದೋ ಭ್ರಮೆಯಲ್ಲಿ ಬಯಸ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ ಬಂದಮೇಲೆ. ಯಾಕಂದ್ರೆ ನೋಡ್ತಿರೋ ಪ್ರತಿ ಪ್ಲೇಸು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಆ ಥರ ಪ್ಲೇಸ್ಗಳಿದೆ. ಲಿಟ್ರಲಿ ಫೀಲಿಂಗ್ ಆಸ್ಟನೈಸಿಂಗ್. ನೋಡ್ರಿ ಹೆಂಗಿದೆ, ಇದನ್ನ ಮಿರಾಕಲ್ ಅನ್ಬೇಕು ಏನು ಗೊತ್ತಾಗ್ತಿಲ್ಲ. ವಾ ವಾ, ಮೇಲೆ ಐಸು, ಕೆಳಗಡೆ ಡೆಸರ್ಟು. ವಾ, ವಿಚಾರ ಅಂದರೆ ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ನೋಡಿ. ಎಷ್ಟೊಂದು ಜನ, ತುಂಬ ಜನರು ಅದೇ ರೊಟೀನ್ ಲೈಫ್ಗೆ ಅಡ್ಜಸ್ಟ್ ಆಗಿ ಯಾವುದೋ ಕಾಂಪ್ರಮೈಸ್ ಆಗಿ ಯಾರಿಗೋಸ್ಕರ ಬದುಕ್ತಾರೆ. ಯಾವತ್ತಾಗಲಿ ನಿಮಗೋಸ್ಕರ ನೀವು ಬದುಕಿ, ಆಬ್ವಿಯಸ್ಲಿ. ಸೊ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಹ್ಯಾಪಿನೆಸ್ಸು ನಿಮ್ಮ ಜೊತೆ ಇದ್ದೇ ಇರುತ್ತೆ. ಏನಂತಾರ, ಕರೆಕ್ಟ್ ಆಗುವಾ? ಲೊಕೇಶನ್ ನೋಡಿ ಹೆಂಗಿದೆ, ಬಿಟ್ಟೋಕೆ ಮನಸ್ಸಾಗ್ತಿಲ್ಲ ನೋಡಿ. ಇಷ್ಟ ಹೈಟಲ್ಲಿ ಸ್ಯಾಂಡ್ ಇದ್ರೆ
ವೆಡ್ಡಿಂಗ್ ಅಲ್ಲಿ ಬರೀ ಸ್ಯಾಂಡಲ್ಸ್ ಗ್ರೇ ಮತ್ತೆ ಬ್ಲಾಕ್ ಕಲರ್ ಸ್ಯಾಂಡಲ್ ಎಲ್ಲ ಮಿಕ್ಸ್ ಆಗುತ್ತೆ. ಅದರಲ್ಲಿ ತುಂಬ ಸಖತ್ತು ನೋಡೋದಕ್ಕೆ ಲೇ ಲಡಾಕ್ ಬರೀ ನೋಡಿ ಬರೀ ಬಟ್ಟೆಗಳೇ. ಇನ್ನೊಂದು ಇನ್ನೂ ನನಗೆ ಏನು ಆಶ್ಚರ್ಯ ಆಗಿದೆ ಅಂದರೆ ಇಲ್ಲಿನ ಜನಗಳ ಜೀವನಶೈಲಿ. ಯಾಕಂದರೆ ಇಂಥ -15, -20, -30 ಡಿಸೆಂಬರ್ -30 ಎಲ್ಲ ಇರುತ್ತೆ, ಅಂಥ ಕ್ಲೈಮೇಟಲ್ಲಿ ಜೀವನ ಮಾಡ್ತಾರಲ್ವಾ ಅವ್ರು, ಎಷ್ಟು ಗಟ್ಟಿಶಾಲಿಗಳಾಗಿರ್ಬೋದು. ಇನ್ನೊಂದೇ ಮೌಂಟನ್ನಲ್ಲಿ ಕೆಲಸ ಮಾಡೋರಿಗೆ ತುಂಬ ಸಮಸ್ಯೆಗಳಂತೂ ಭಾಳ ಇರ್ತವೆ. ಇನ್ನೊಂದು ಯಾವುದೇ ಬರ್ತಾಯಿಲ್ಲ, ಯಾಕಂದರೆ ಹೋಟೆಲ್ಸ್ ಆಗಿರ್ಬೋದು, ಹೋಮ್ ಸ್ಟೇಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ವರ್ಷದ 20-30 ತಿಂಗಳು ಸಹ ಇದ್ದೇ ಇರುತ್ತೆ. ಸೊ ನಮಗೆ ಅಂಥ ಅಷ್ಟು ದೂರದಿಂದ ಸ್ವಲ್ಪ ಬೆಟ್ಟ ಗುಡ್ಡಗಳಲ್ಲಿ ಫುಡ್ನ ಕ್ಯಾರಿ ಮಾಡೋದು, ರೋಡ್ಸ ರೋಡ್ ಒಂದು ಕಡೆ ಜಾಮ್ ಆಗುತ್ತೆ. ಯಾಕಂದರೆ ಇದ್ದಕ್ಕಿದ್ದಂಗೆ ಸ್ನೋಫಾಲ್ ಆಗೋದು, ಆಮೇಲೆ ಇದ್ದಕ್ಕಿದ್ದಂಗೆ ಐಸೆಲ್ಲ ಕರಗಿ ನೀರಾಗೋದು, ಎಷ್ಟೊಂದು ಪ್ರಾಬ್ಲಮ್ಸ್ ಇಟ್ಕೊಂಡು ಇನ್ನು ದಿನ ಆದರೂ ಅದು ಯಾವುದಕ್ಕೂ ತಲೆಗೆಡಿಸ್ಕೊಳ್ತೆ ಅವ್ರು ಜೀವನ ಮಾಡ್ತಾರೆ ಅಂದರೆ ರಿಯಲ್ ಅವರು ಗ್ರೇಟ್ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನೋಡಿ ಹೆಂಗಿದೆ, ಚಿಕ್ಕದಾಗಿ ಒಂದು ನದಿ ಒಂದು ಕಾಲುವೆ ಥರ, ಚಿಕ್ಕದಾಗಿ ಒಂದು ಕಾಲುವೆ ಥರ ಹರ್ಕೊಂಡು ಬರ್ತಾ ಇದೆ, ಫುಲ್ಲು ಕೂದಿದೆ. ಇಲ್ಲಿಂದ ಹೋದರೆ ಅಲ್ಲಿ ಕ್ಯಾಂಪಸ್ ಅಂತ ತುಂಬ ಕ್ಯಾಂಪಸ್ ಇದೆ, ಅಲ್ಲಿ ಎದುರುಗಡೆ ನೋಡಿ ನನ್ನ ಸಿಂಗಲ್ಸ್ ಕಾಣ್ತಿದ್ರು, ಅಲ್ಲಿ ಹೋದರೆ ಆರಾಮ್ ಕ್ಯಾಮಲ್ಸ್ ಇರುತ್ತೆ, ಕ್ಯಾಮಲ್ ಸಫಾರಿ ಮಾಡಿ ಫ್ಯಾಮಿಲಿ ಸಲ ಎಂಜಾಯ್ ಮಾಡಿ ಬರ್ಬೋದು. ಒಂದು ವಂಡರ್ ತೋರಿಸ್ತೀನಿ ನೋಡಿ, ಎಲ್ಲರೂ ಕ್ಯಾಮಲ್ಸ್ ಏನೋ ನಾರ್ಮಲ್ ಮಾಮೂಲಿ ಒಂಟೆ ಹಣ್ಣು ನೋಡಿರ್ತೀರಿ, ಇನ್ನೋಡಿ ಹೆಂಗಿದೆ ನೋಡಿ, ಹೆಂಗಿದೆ ಎಷ್ಟು ಕೂದಲು ಎರಡು ಕಡೆ ಇದೆ, ಒಂಟೆಗಿನ ಮೇಲೆ ಒಂದೇ ಕಡೆ ನೋಡಿದ್ರೆ ಅಲ್ಲಿ ಎರಡು ಕಡೆ ಇದೆ, ಎಷ್ಟು ಸೂಪರ್ ಇದೆ ಅಲ್ವಾ. ಒಂದು 25-30 ಒಂಟೆಗಳಿದೆ ಇನ್ನೂ, ಇನ್ನೊಂದು ತುಂಬ ಸಫಾರಿ ಇದೆ. ಈಗ ನಾನು ಸಹ ಈ ಒಂಟೆ ಮೇಲೆ ಸಫಾರಿ ಮಾಡೇ ಮಾಡ್ತೀನಿ, ಫುಲ್ಲಿ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಟೈಮು ಈ ಥರ ಒಂಟೆಗಳನ್ನ ನೋಡ್ತಾ ಇರೋದು, ಅವು ಎಷ್ಟು ವಿಚಿತ್ರಗಳನ್ನ ನೋಡೋದಕ್ಕೆ ತೋರಿಸ್ತದೆ ಅದಲ್ವಾ, ಎಷ್ಟು ಸಖತ್ತಾಗಿದೆ ನೋಡೋದಕ್ಕೆ ಇಂಥ ಡೆಸರ್ಟಲ್ಲಿ, ಕೋಲ್ಡ್ ಡೆಸರ್ಟಲ್ಲಿ. ಸೊ ಚಳಿನ ತಡ್ಕೊಳ್ಳೋಕ್ಕೋಸ್ಕರ ಎಷ್ಟು ದಪ್ಪ ನೋಡಿ ಆ ಚರ್ಮ ಅದರ ಕೂದಲುಗಳು, ವಾ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸಫಾರಿ ಮಾಡೋದಕ್ಕೆ. ಪರ್ ಪರ್ಸನ್ 300 ಅವು, ಪರ್ ಪರ್ಸನ್ 300 ₹300 ಸಫಾರಿ ಮಾಡೋದಕ್ಕೆ ಹೋಗ್ತೀನಿ. ಅವು ಬಾಯ್ ಕೊನ್ಸ ತುಮಾರ ಕೊನ್ಸ ಏ. ಸೊ ಇದೇ ನನ್ನ ಕ್ಯಾಮಲ್ ಖುಷಿ ನಾಯ್ಕರ ಹೆಂಗಿದೆ ನೋಡಿ ವ್ಯೂ, ಇರ್ಮೆ ಕುಂತ್ಕೊಂಡು ನೋಡ್ರೆ ವ್ಯೂ ಇನ್ನ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ವಾ ಸಕ್ಕತ್ತಾಗಿದೆ ಲೊಕೇಶನ್ ಬಾಯ್. ವಾ ಏನು ಒತ್ತ, ಆ್ಯಕ್ಚುಲಿ ನಾರ್ಮಲ್ ಒಂಟೆ ಮೇಲೆ ಕುಂತ್ರೆ ನಮಗೆ ಸ್ವಲ್ಪ ತೊಡೆಗಳೆಲ್ಲ ನೋವು ಬರುತ್ತೆ, ಬಟ್ ಟೀರ್ ಮೇಲೆ ಕುಂದ್ರೆ ಫೀಲ್ ಅನ್ಸಿಲ್ಲ. ಯಾಕಂದರೆ ಇಲ್ಲಿ ನೋಡಿಲಿ ಎಷ್ಟು ಉದ್ದ ಇದೆ ಕೂದಲು, ಇದೇ ಒಂದು ಸೋಫಾ ಇದ್ದಂಗಿದೆ, ಅದಕ್ಕೆ ಯಾವುದೇ ರೀತಿಯ ಪೇನ್ ಬರ್ತಾ ಇಲ್ಲ. ವಾ ಬಹುತಿ ಮಜಾ ರೇ ಬಾಯ್, ಆಸಮ್ ರೈಟ್, ಎಸ್ ಅಮೇಝಿಂಗ್ ಯಾ. 300 ರುಪೀಸ್ಗೆ ಇಂಥ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ವಾ ಎಸ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು.
ಫುಲ್ ಏರ್ಟೆಲ್ ಕಟ್ಕೊಂಡು ಏನಿಂದು ಒಂದು ಒಂದು ಹಾಫ್ ಅನ್ ಅವರ್ ಇದೆ ಅಲ್ಲಿವರೆಗೆ ಇನ್ನು ಕ್ಯಾಮರ್ ಸಫರಿ ಮಾಡ್ಬೋದು. ನೀವೇನಾದರೂ ರಿಯಲ್ ಅಡ್ವೆಂಚರ್ ರಿಯಲ್ ಎಕ್ಸ್ಪ್ಲೋರೇಷನ್ನ ಎಕ್ಸ್ಪ್ಲೋರ್ ಮಾಡ್ಕೋಬೇಕಂದ್ರೆ ಫಸ್ಟ್ ಜಮ್ಮು ಸಫರಿಗೆ ಹೇಳ್ಬಿಡಿ, ಯಾಕಂದ್ರೆ ನಿಮಗೆ ಎಲ್ಲ ರೀತಿಯಿಂದನೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದರ ಫುಡ್ ಹಾಗೆ ಹಾಗೆ ಇದೆ, ಆಮೇಲೆ ಜನಗಳು ಈ ಬೆಟ್ಟ ಗುಡ್ಡಗಳು ವಿಚಿತ್ರವಾದ ನೆಲ ಡಿಸ್ಕ್ರೈಬ್ ಮಾಡೋದಕ್ಕೆ ವರ್ಡ್ಸ್ ಬರ್ತಾ ನನಗಿದೆ. ನಿಜವಾಗ್ಲೂ ನೀವು ಇದು ಬಂದು ಈ ಕುದುರೆ ಬಂದು ಮಂಗೋಲಿಯಾದಿಂದ ತರಿಸಿರೋದಂತೆ, ಮಂಗೋಲಿಯಾದಿಂದ ಬಂದಿರೋದು. ಆಮೇಲೆ ಇದು ಒಂದು ದಿನಕ್ಕೆ 60-70 ಕಿಲೋಮೀಟರ್ಗಳವರೆಗೆ ನಡೆಯೋ ಕೆಪಾಸಿಟಿ ಇರುತ್ತೆ. ಅದಾದಮೇಲೆ ಇಲ್ಲೇ ನೀವು ಏನು ನೋಡಿರಲ್ವಾ ಮರುಭೂಮಿ ಅಂದರೆ ಡೆಸರ್ಟು, ಅದೊಂದು 3 ಕಿಲೋಮೀಟರ್ಸ್ ಇದೆ ಅಂತೆ. ಇಲ್ಲೇನು ಕೂದಲು ಕಾಣ್ತಾ ಇಲ್ವಾ, ಚಳಿಗಾಲದಲ್ಲಿ ಆಟೋಮೆಟಿಕಾಗಿ ಬೆಳೆಯುತ್ತಂತೆ, ಮತ್ತು ಬಿಸಿಲುಗಾಲದಲ್ಲಿ ತನ್ನಷ್ಟಿತಾನೇ ಆ ಕೂದಲುಗಳೆಲ್ಲ ಉದುರು ಬೀಳುತ್ತಂತೆ. ಎಂಥ ವೈಶಿಷ್ಟ್ಯ ನೋಡಿ ಪ್ರಾಣಿಗಳದ್ದು. ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸಂತೋಷ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರ್ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್.